जय जिनेंद्र वीक्षकरे, नाविंदु निमगे गेरुसुप्पे क्षेत्रद संक्षिप्त परिचय हागू गेरुसुप्पेयिंद स्थळांतरगोंडु प्रतिष्ठापितवाद माते श्री ज्वालामालिनी देवी अतिशय श्री क्षेत्र सिंहनगद्दे रथोत्सववन्नु प्रस्तुतपडिसुत्तिदेवे। विश्वविख्यात जोगद जलपातदिंद मुंदे सागि होन्नावरद कडे सागिदरे सुमारु 40 किलोमीटर दूरदल्लि सिगुत्तदे गेरुसुप्पे एंब पुट्ट ग्राम। शरावती दंडेयल्लिरुव मोहक काडु हादियल्लि मुंदे काणसिगुवुदु ई ग्राम। एस्पि पद्मप्रसाद्रवर जैन जानपद साहित्य संपादने मत्तु अध्ययन एन्नुव पुस्तकदल्लिरुव लेखनद प्रकार साळुव राजधानियागिद्द शासनगळल्लि नगिरे एंदु करियलाद चैन बैरादेवि आळिद नाडु। अदक्कू मोदलु इल्लि समंत भद्राचार्यरिंद ज्वालामालिनि अम्मनवर मूर्ति प्रतिष्ठे आगित्तु एंदु हेळलागुत्तदे। इदु जैन संस्कृतिय केंद्रवागिद्दल्लदे ओट्टु 70 बसदिगळु इल्लि इद्दवंते। ईग उळिदिरुवुदु 5 मात्र। मोदलिगे हिरेबसदि, इल्लि पार्श्वनाथर शिलामूर्ति इदे, जोतेगे निंतिरुव भंगिय ज्वालामालिनि यक्षिय लोहद मूर्ति इत्तेंदु सुमारु 10 ವರ್ಷಗಳ ಹಿಂದೆ ಅದು ಕಳುವಾಯಿತೆಂದು ಹೇಳಲಾಗುತ್ತದೆ। ಅನವರತವು ನೇನೇವೇವು ನಿನ್ನ ಆ ಅನವರತವು ನೇನೇವೇವು ನಿನ್ನ ಮನ ನೇಮಿನಾಥ ಬಸದಿ। ಇಲ್ಲಿ ನೇಮಿನಾಥ ತೀರ್ಥಂಕರರ ವಿಗ್ರಹವಿದೆ। ತುಸು ನೀಲಿ ಬಣ್ಣದ ಶಿಲೆಯಿಂದಾಗಿದ್ದು ಅಜಿನ ಎಂಬುವನು ಇದನ್ನು ಪ್ರತಿಷ್ಠಾಪಿಸಿದನೆಂದು ಹೇಳಲಾಗುತ್ತದೆ। ಚೆನ್ನಭೈರಾದೇವಿಯ ಕಾಲದಲ್ಲಿಯೇ ಇದು ನಿರ್ಮಾಣವಾಯಿತು। ಇನ್ನು ವರ್ಧಮಾನ ಹಾಗೂ ಪಾರ್ಶ್ವನಾಥ ಬಸದಿ ಇವುಗಳ ಗರ್ಭಗುಡಿ ಮಾತ್ರ ಇದೆ। ಮೂರ್ತಿಗಳು ಸುಂದರವಾಗಿವೆ, ಬಸದಿಗಳ ಉಳಿದ ಭಾಗ ಪೂರ್ತಿ ನಾಶವಾಗಿದೆ ಹಾಗೂ ಇಲ್ಲಿನ ಭಗ್ನಾವಶೇಷಗಳು ಇಂದಿಗೂ ನಿಮಗೆ ಕಾಣಸಿಗುತ್ತದೆ।
ಚತುರ್ಮುಖ ಬಸದಿ. ಗೇರು ಸೊಪ್ಪಿಗೆ ಹೆಚ್ಚಿನ ಪ್ರಸಿದ್ಧಿ ತಂದುಕೊಟ್ಟಿರುವ ಬಸದಿ ಇದು. ವಾಸ್ತುಶಿಲ್ಪದ ದೃಷ್ಟಿಯಿಂದಲೂ ಕೂಡ ಪ್ರಾಮುಖ್ಯತೆಯನ್ನು ಪಡೆದಿದೆ. ಇದರ ಉಪರಚನೆಗಳು ಕೆಲವು ಈಗ ಬಿದ್ದು ಹೋಗಿವೆ ಎನಿಸುತ್ತದೆ. ನಾಲ್ಕು ದಿಕ್ಕಿಗೆ ಮುಖ ಮಾಡಿದ ನಾಲ್ಕು ತೀರ್ಥಂಕರರ ನಾಲ್ಕಡಿ ಎತ್ತರದ ತೇಜಸ್ವಿ ಮುದ್ರೆಯ ಮೂರ್ತಿಗಳು ಇಲ್ಲಿವೆ. ರಾಣಿ ಚನ್ನಭೈರಾದೇವಿ ನಿರ್ಮಿಸಿದ ಮಂದಿರ ಇದೆಂದು ಹೇಳಲಾಗುತ್ತದೆ. ಜಾನಪದ ಕಥೆಯೊಂದರಲ್ಲಿ ಗೇರುಸುಪ್ಪೆ ನಾಶವಾಗುವ ಸಂದರ್ಭದಲ್ಲಿ ಸಮಂತ ಭದ್ರಾಚಾರ್ಯ ಮುನಿಗಳು ಎತ್ತಿನ ಗಾಡಿಯಲ್ಲಿ ದೇವಿಯ ಮೂರ್ತಿಯನ್ನು ಬೇರೆಡೆ ಸಾಗಿಸಲು ಮುಂದಾದಾಗ ದೇವಿಯ ಆಜ್ಞೆಯ ಪ್ರಕಾರ ಗಾಡಿಯ ಕೀಲು ಮುರಿದ ಸ್ಥಳದಲ್ಲಿ ಮೂರ್ತಿ ಪ್ರತಿಷ್ಠಾಪಿಸಬೇಕಿತ್ತು. ಈಗಿನ ಸಿಂಹನಗದ್ದೆ ಕ್ಷೇತ್ರದ ಬಳಿ ಬಂದಾಗ ಬಂಡಿಯ ಕೀಲು ಮುರಿಯುತ್ತದೆ. ಅದೇ ಸ್ಥಳದಲ್ಲಿ ಸಿಂಹ ಮತ್ತು ಹಸು ಒಂದೇ ಕಡೆ ನೀರು ಕುಡಿಯುವ ದೃಶ್ಯವು ಅವರಿಗೆ ಕಾಣಸಿಗುತ್ತದೆ. ಹಾಗಾಗಿ ಇದು ಒಂದು ಅಹಿಂಸಾತ್ಮಕ ಸ್ಥಳವಾಗಿದ್ದು ದೇವಿ ಮೂರ್ತಿ ಪ್ರತಿಷ್ಠಾಪನೆಗೆ ಪ್ರಶಸ್ತವಾದ ಸ್ಥಳ ಎಂದು ತೀರ್ಮಾನಿಸಿ ಮೂರ್ತಿಯನ್ನು ಅಲ್ಲಿ ತಂದು ಪ್ರತಿಷ್ಠಾಪಿಸಿದರೆಂದು ಹೇಳುವುದು ಇಲ್ಲಿನ ಪ್ರತೀತಿಯಲ್ಲಿರುವ ಕತೆ. ತ್ರಿಲೋಕವಂದ್ಯ ಭಗವಾನ್ ಶ್ರೀ ಚಂದ್ರಪ್ರಭ ಸ್ವಾಮಿಯ ಚರಣಗಳಲ್ಲಿ ಭಕ್ತಿಪೂರ್ವಕವಾಗಿ ತ್ರಿವಾರು ನಮೋಸ್ತಗಳನ್ನು ಅರ್ಪಿಸಿ ಮಲೆನಾಡಿನ ಸಿರಿ ಕರ್ನಾಟಕ ರಾಜ್ಯದ ಸಾಳ್ವ ವಂಶದಲ್ಲಿ ಜನಿಸಿದ ವೀರ ವನಿತೆ ರಾಣಿ ಚನ್ನಭೈರಾದೇವಿ. ಈ ರಾಣಿ ಚನ್ನಭೈರಾದೇವಿಯ ವಿಶೇಷ ಮತ್ತು ಶಕ್ತಿ ತಾಯಿ ಜ್ವಾಲಾಮಾಲಿನಿ ದೇವಿ ಅಮ್ಮನವರ ಅನುಗ್ರಹದಿಂದ ಆ ರಾಣಿ ಚನ್ನಭೈರಾದೇವಿಯು ಬಹು ಭವ್ಯವಾಗಿ ವೈಭವವಾಗಿ ರಾಜ್ಯಭಾರ ಮಾಡ್ತಾ ಇದ್ದಂತಹ ಸಂದರ್ಭ, ಕಾಳು ಮೆಣಸುಗಳನ್ನು ಯಥೇಚ್ಛವಾಗಿ ಬೆಳೆದು ವಿದೇಶಗಳಲ್ಲಿ ವ್ಯಾಪಾರ ವಹಿವಾಟವನ್ನು ಬೆಳೆಸಿ ಪೋರ್ಚುಗೀಸರೊಂದಿಗೆ ಅತಿ ಉತ್ತಮವಾದಂತಹ ವ್ಯಾಪಾರ ಸಂಬಂಧವನ್ನು ಬೆಳೆಸಿಕೊಂಡು ಕಾಳು ಮೆಣಸಿನ ರಾಣಿ ಎಂಬ ಕೀರ್ತಿಗೆ ಪಾತ್ರರಾದಂತಹ ರಾಣಿ ಚನ್ನಭೈರಾದೇವಿಯ ಆರಾಧ್ಯ ದೇವಿ, ಗೇರುಸೊಪ್ಪೆಯ ರಾಣಿ, ಒಡತಿಯಾದಂತಹ ಜಗನ್ಮಾತೆ ತಾಯಿ ಶ್ರೀ ಜ್ವಾಲಾಮಾಲಿನಿ ದೇವಿ ಅಮ್ಮನವರು ಗೇರುಸೊಪ್ಪೆಯ ಮೂಲಕ್ಷೇತ್ರವಾಗಿದ್ದು, ಈ ಗೇರುಸೊಪ್ಪೆಯ ಗತ ವೈಭವವನ್ನು ನಾವು ಕಾಣುವುದಾದರೆ ಕಾರಣಾಂತರಗಳಿಂದ ಅಲ್ಲಿ ಧರ್ಮ ಅವನತಿಯಾಗುವುದರಿಂದ ಮುನ್ಸೂಚನೆಯಾಗಿ ಅರಿತ ಚಂದ್ರಪ್ರಭ ಸ್ವಾಮಿಯ ಯಕ್ಷಿ ಜ್ವಾಲಾಮಾಲಿನಿ ದೇವಿ ಅಮ್ಮನವರು ಅಲ್ಲಿ ವಿರಾಜಮಾನರಾಗಿರ್ತಕ್ಕಂತಹ ಲಘು ಸಮಂತಭದ್ರ ಆಚಾರ್ಯರ ಸ್ವಪ್ನದಲ್ಲಿ ಕಾಣಿಸಿಕೊಂಡು ಆಚಾರ್ಯ ಭಗವಂತರಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಳ್ತಾರೆ. ಮುಂಬರುವ ದಿನಗಳಲ್ಲಿ ಈ ಗೇರುಸೊಪ್ಪೆಯಲ್ಲಿ ಜೈನ ಧರ್ಮದ ಅವನತಿ ಮತ್ತು ಕ್ಷೀಣ ಆಗುವ ಸಮಯ ಬರಲಿದೆ. ಹಾಗಾಗಿ ಗೇರುಸೊಪ್ಪೆಯಿಂದ ನಿಮ್ಮ ವಿಹಾರ ಹೊರಡುವಾಗ ನನ್ನನ್ನೂ ಸಹ ನಿಮ್ಮ ಶ್ರೀವಿಹಾರದೊಟ್ಟಿಗೆ ಕರೆದುಕೊಂಡು ಹೋಗಿ ಅಂತ ಹೇಳಿ ಆಚಾರ್ಯ ಲಘು ಸಮಂತಭದ್ರ ಸ್ವಾಮಿ ಹತ್ರ ಆ ತಾಯಿ ಜ್ವಾಲಾಮಾಲಿನಿ ಅಮ್ಮನವರು ಭಿನ್ನಹ ಮಾಡಿಕೊಳ್ತಾರೆ. ಅದೇ ಪ್ರಕಾರವಾಗಿ ಆಚಾರ್ಯ ಮಹಾರಾಜ್ ಆ ರಾಣಿಯ ಬಳಿ ಆ ದೇವಿಯ ಭಿನ್ನಹವನ್ನು ಪ್ರಸ್ತಾಪವಿಟ್ಟು
ಆ ರಾಣಿಯು ಗುರು ಭಗವಂತನ ವಾಣಿ ಮಾತೆ ಜ್ವಾಲಾಮಾಲಿನಿ ದೇವಿ ಅಮ್ಮನವರ ವಾಣಿ ಎಲ್ಲವನ್ನು ಆಲಿಸಿ ಒಂದು ಎತ್ತಿನ ಗಾಡಿಯಲ್ಲಿ ಆ ಜ್ವಾಲಾಮಾಲಿನಿ ದೇವಿ ಅಮ್ಮನವರ ವಿಗ್ರಹವನ್ನು ವಿರಾಜಮಾನ ಮಾಡಿ ಆಚಾರ್ಯ ಮಹಾರಾಜರೊಟ್ಟಿಗೆ ಶ್ರೀವಿಹಾರವನ್ನು ಕಳಿಸಿಕೊಡ್ತಾರೆ. ಆ ತಾಯಿ ಸಮಂತಭದ್ರ ಆಚಾರ್ಯರಲ್ಲಿ ಭಿನ್ನಹ ಮಾಡಿಕೊಳ್ಬೇಕಾದ್ರೆ ಯಾವ ರೀತಿ ಭಿನ್ನಹ ಮಾಡಿಕೊಂಡಿರ್ತಾರೆ ಅಂತಂದರೆ, ನಿಮ್ಮ ಶ್ರೀವಿಹಾರ ಹೊರಡುವಾಗ ಯಾವ ಜಾಗದಲ್ಲಿ ಸಿಂಹ ಮತ್ತು ಹಸು ವೈರತ್ವವನ್ನು ಮರೆತು ಒಂದೇ ಜಾಗದಲ್ಲಿ ಇರ್ತದೆಯೋ ಅಂತಹ ಜಾಗದಲ್ಲಿ ನಾನು ನೆಲೆ ನಿಲ್ತೇನೆ ಎಂಬುದಾಗಿ ಭಿನ್ನಹ ಮಾಡಿಕೊಂಡಿರ್ತಾರೆ. ಅದೇ ಪ್ರಕಾರವಾಗಿ ಶ್ರೀವಿಹಾರ ಹೊರಡುತ್ತೆ. ನಾನಾ ಕ್ಷೇತ್ರಗಳ ವಿಹಾರದ ನಂತರ ಈಗಿನ ನರಸಿಂಹರಾಜಪುರದ ಬಸ್ತಿ ಮಠದ ಈ ಕ್ಷೇತ್ರಕ್ಕೆ ಬಂದಾಗ ಇಲ್ಲಿ ಮಹಾನ್ ಆಚಾರ್ಯರ ತಪೋಭೂಮಿ ಮತ್ತು ಪೂರ್ವವಾಗಿ ಭಗವಾನ್ ಶ್ರೀ ಶಾಂತಿನಾಥ ಸ್ವಾಮಿಯ ಜಿನಾಲಯವಿದ್ದು ಅದು 1300 ವರ್ಷಕ್ಕೂ ಪುರಾತನವಾದಂತಹ ಜಿನಾಲಯ. ಆ ಜಿನಾಲಯದ ದರ್ಶನ ನಿಮಿತ್ತ ಇಲ್ಲಿಗೆ ಬರ್ತಾರೆ. ಶಾಂತಿನಾಥ ಸ್ವಾಮಿಯ ದರ್ಶನವನ್ನು ಮಾಡಿ ಮುಂದೆ ಅವರ ವಿಹಾರ ಹೊರಡಬೇಕಾದ್ರೆ ಸುತ್ತಲೂ ಗದ್ದೆ, ಗದ್ದೆಗಳ ಮಧ್ಯದಲ್ಲಿ ಒಂದು ದೊಡ್ಡ ಕೆರೆ, ಆ ಕೆರೆಯ ದಂಡೆಯ ಮೇಲೆ ಒಂದು ಸಿಂಹ ಮತ್ತು ಹಸು ಒಂದೇ ಜಾಗದಲ್ಲಿ ನೀರು ಕುಡಿತಾ ಇರುತ್ತೆ. ಸಿಂಹದ ಮರಿ ಹಸುವಿನ ಹಾಲನ್ನು, ಹಸುವಿನ ಮರಿ ಸಿಂಹದ ಹಾಲನ್ನು ಕುಡಿತಾ ಇದ್ದಂತಹ ಆ ಅತಿಶಯವನ್ನು ಕಂಡು ಆಚಾರ್ಯ ಮಹಾದೇವ್ ಯೋಚನೆ ಮಾಡ್ತಾರೆ, ಇಂತಹ ಅತಿಶಯ ಸಮವಸರಣದಲ್ಲಿ ಮಾತ್ರ ನಡೆಯಲಿಕ್ಕೆ ಸಾಧ್ಯ, ಇಲ್ಲಿ ಹೇಗೆ ನಡೀತಾ ಇದೆ? ತತ್ಕ್ಷಣ ಆ ದೇವಿ ಜ್ವಾಲಾಮಾಲಿನಿ ದೇವಿ ಸ್ವಪ್ನದಲ್ಲಿ ಭಿನ್ನಹ ಮಾಡಿಕೊಂಡಿದ್ದು ನೆನಪಾಗಿ ಆ ದೇವಿಯನ್ನು ಪ್ರಶ್ನಾರ್ಥಕವಾಗಿ ಕೇಳ್ತಾರೆ. ಎತ್ತಿನ ಗಾಡಿ ಜಾಗದಲ್ಲಿ ಮುಖ ಮಾಡಿದಾಗ ದೇವಿ ಸಂಘೆ ಸೂಚನೆ ಎನ್ನುವ ರೀತಿಯಲ್ಲಿ ಎತ್ತಿನ ಗಾಡಿಯ ಅಚ್ಚು ಮುರಿದು ಅದೇ ಜಾಗದಲ್ಲಿ ಕೂತ್ಕೊಳ್ತಾರೆ. ಹಾಗೆ ಕೂತು ದೇವಿಯನ್ನು ವಿರಾಜಮಾನ ಮಾಡಿರ್ತಕ್ಕಂಥ ಈಗಿನ ಗರ್ಭಗೃಹದ ಜಾಗವೇ ಸ್ವಾಮಿ ಸಮಂತಭದ್ರ ಆಚಾರ್ಯರಿಂದ ಸ್ಥಾಪಿಸಲ್ಪಟ್ಟಂತಹ ಜಗನ್ಮಾತೆಯ ಬಿಂಬ. ಹಾಗಾಗಿ ಅಂದಿನಿಂದ ಇಂದಿನವರೆಗೆ ಜ್ವಾಲಾಮಾಲಿನಿ ದೇವಿ ಅಮ್ಮನವರ ಬಳಿ ಬರುವ ಭಕ್ತಾದಿಗಳೆಲ್ಲರೂ ಪ್ರಸಾದ ಬೇಡಿಕೆ ಪ್ರಶ್ನೆಗಳನ್ನು, ನಾನಾ ವಿಧವಾದಂತಹ ಪ್ರಶ್ನೆಗಳನ್ನು ತೆಗೆದುಕೊಂಡು ಬಂದು ದೇವಿಯಿಂದ ಅನುಗ್ರಹವನ್ನು ಪಡೆದುಕೊಂಡು ತಮ್ಮ ಇಷ್ಟಾರ್ಥಗಳನ್ನು ಸಿದ್ಧಿ ಮಾಡಿಕೊಳ್ತಾ ಇದ್ದಾರೆ. ಇಂತಹ ಒಂದು ಪುಣ್ಯಕ್ಷೇತ್ರವಾದ ನರಸಿಂಹರಾಜಪುರ ಅತಿಶಯ ಕ್ಷೇತ್ರ ಸಿಂಹನಗದ್ದೆ ಪರಮಪೂಜ್ಯ ಸ್ವಸ್ತಿ ಶ್ರೀ ಲಕ್ಷ್ಮೀಸೇನ ಭಟ್ಟಾರಕ ಮಹಾಸ್ವಾಮೀಜಿಗಳವರ ನೇತೃತ್ವದಲ್ಲಿ ಬಹಳಷ್ಟು ಅಭಿವೃದ್ಧಿಗೊಂಡು ಇತ್ತೀಚಿನ ದಿನಗಳಲ್ಲಿ ಭೋಜನ ಶಾಲೆ, ವಸತಿ ಗೃಹ, ರಸ್ತೆ ನಿರ್ಮಾಣದಿಂದ ಹಿಡಿದು ಇಲ್ಲಿನ ಚಂದ್ರನಾಥ ಬಸದಿ, ಶಾಂತಿನಾಥ ಸ್ವಾಮಿ, ಬಾಹುಬಲಿ ಸ್ವಾಮಿ, ಹೀಗೆ ಇನ್ನು ಅನೇಕ ಬಸದಿಗಳ ಸಮುಚ್ಚಯ ಇದ್ದು ಇವುಗಳ ಅಗತ್ಯ ಜೀರ್ಣೋದ್ಧಾರ ಕಾರ್ಯಗಳು ಕೂಡ ಶ್ರೀಗಳವರ ನೇತೃತ್ವದಲ್ಲಿ ನಡೆದಿದೆ. ಶ್ರೀಗಳವರ ಮಾರ್ಗದರ್ಶನದಲ್ಲಿ ನಡೆದ ಭಗವಾನ್ ಶ್ರೀ ಚಂದ್ರಪ್ರಭು ಮತ್ತು ಮಾತೆ ಜ್ವಾಲಾಮಾಲಿನಿ ದೇವಿ ರಥೋತ್ಸವ ದಿನಾಂಕ 5/4/2021 ಕರೋನಾದ ಪ್ರಕ್ಷುಬ್ಧ ಪರಿಸ್ಥಿತಿಯಲ್ಲೂ ಕೂಡ ಸಾಧಾರಣವಾದರೂ ಬಹಳ ಸುಂದರವಾಗಿ ಆಯೋಜನೆಗೊಂಡು ವಿಧಿಪೂರ್ವಕವಾಗಿ ನಡೆಯಿತು. ಕಂಬದಳ್ಳಿ ಶ್ರೀಗಳು ಉಪಸ್ಥಿತರಿದ್ದ ಈ ಒಂದು ಕಾರ್ಯಕ್ರಮದ ದೃಶ್ಯಾವಳಿಗಳನ್ನು ಒಮ್ಮೆ ವೀಕ್ಷಿಸಿ.
ज्वालामाला न्यूज़ यूट्यूब चैनल।